ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಗೆ ಬಿಗ್ ಶಾಕ್ ಎದುರಾಗಿದೆ ಸೀಸನ್ ಹನ್ನೊಂದು ನಿಲ್ಲಿಸುವಂತೆ ತುರ್ತು ನೋಟಿಸ್ ಜಾರಿಯಾಗಿದೆಯಂತೆ ಹಾಗಾದ್ರೆ ಇವತ್ತೇ ಕೊನೆಗೊಳ್ಳುತ್ತಾ ಬಿಗ್ ಬಾಸ್ ಇದೇ ಕಿಚ್ಚನ ಕೊನೆಯ ಪಂಚಾಯಿತಿನ ಅನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ ಲಾಯರ್ ಜಗದೀಶ್ ಹಾಗೆ ರಂಜಿತ್ ಮನೆಯಿಂದ ಆಚೆ ಹೋದ್ರ ಅನ್ನುವಂತಹ ಪ್ರಶ್ನೆಯೂ ಕೂಡ ನಿಮಗೆ ಕಾಡ್ತಾನೇ ಇರತ್ತೆ ಈ ವಾರ ಡಬಲ್ ಎಲಿಮಿನೇಷನ್ ಆಗೋಗಿದೆಯಾ ಸೀಕ್ರೆಟ್ ರೂಮ್ನ ಸೀಕ್ರೆಟ್ ಕತೆ ಏನು ಅದೆಲ್ಲದರ ಬಗ್ಗೆ ಹೇಳ್ತೀವಿ ಆದರೆ ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಸೀಸನ್ ಹನ್ನೊಂದನಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಸಾಗರ ನ್ಯಾಯಾಲಯದಿಂದ ಕನ್ನಡ ಕಿರುತೆರೆಯ ಅತ್ಯಂತ ದೊಡ್ಡ ರಿಯಾಲಿಟಿ ಶೋಗೆ ತುರ್ತು ನೋಟಿಸ್ ಜಾರಿ ಮಾಡಲಾಗಿದೆ ಸಾಗರದ ಪ್ರಧಾನ ವ್ಯವಹಾರ ನ್ಯಾಯಾಲಯದಿಂದ ನೋಟಿಸ್ ಜಾರಿ ಮಾಡಲಾಗಿದ್ದು ಬಿಗ್ ಬಾಸ್ ಹನ್ನೊಂದನೇ ಸೀಸನ್ ಪ್ರಸಾರವನ್ನ ಖಾಯಂ ಆಗಿ ರದ್ದುಪಡಿಸುವಂತೆ ಕೋರಿ ಅರ್ಜಿ ಸಲ್ಲಿಕೆಯಾಗಿದೆ ಸಾಗರದ ವಕೀಲ ಕೆಎಲ್ ಭೋಜರಾಜ್ ಅನ್ನೋರು ಅರ್ಜಿಯನ್ನ ಸಲ್ಲಿಸಿರುವುದು ವ್ಯವಹಾರ ಪ್ರಕ್ರಿಯಾ ಸಂಹಿತೆ ಆದೇಶ ಮೂವತ್ತೊಂದರ ನಿಯಮ ಒಂದು ಮತ್ತು ಎರಡು ರೆಡ್ ವಿತ್ ಸೆಕ್ಷನ್ ಒನ್ ಫಿಫ್ಟಿ ಒನ್ರ ಪ್ರಕಾರ ಅರ್ಜಿಯನ್ನ ಸಲ್ಲಿಸಲಾಗಿದೆ ಅರ್ಜಿಯ ವಿಚಾರಣೆ ಕೈಗೊಂಡಿರೋ ಕೋರ್ಟ್ ಈ ಹಿನ್ನೆಲೆಯಲ್ಲಿ ಸಿವಿಲ್ ಕಾರ್ಯವಿಧಾನದ ಕೋಡ್ ಕಾಯ್ದೆ ಯು ಬಾರ್ ಸೆಕ್ಷನ್ ಟ್ವೆಂಟಿ ಸಿಕ್ಸ್ ಅಂಡರ್ ಸೆವೆನ್ ರೂಲ್ ಒನ್ ಅಡಿಯಲ್ಲಿ ನೋಟಿಸ್ ಜಾರಿ ಮಾಡಲಾಗಿದೆ ಕಲರ್ಸ್ ಕನ್ನಡ ವಾಹಿನಿಯ ನಿರ್ಮಾಪಕರು ಹಾಗೂ ಸಂಪಾದಕರಿಗೆ ತುರ್ತು ನೋಟಿಸ್ ಜಾರಿ ಇದರಂದು ಈ ಅರ್ಜಿಯ ವಿಚಾರಣೆ ನಡೆಯುತ್ತೆ ಇವತ್ತಿಗೆ ಹತ್ತೊಂಬತ್ತು ದಿನ ಕಳೆದಿರೋ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇಂಟ್ರೆಸ್ಟಿಂಗ್ ಆಗಿ ಮೂಡಿ ಬರ್ತಾ ಇದೆ ಆದರೆ ಶೋನಲ್ಲಿ ಆರಂಭದಿಂದಲೇ ಜಗಳ ಬೇರೆ ಶುರುವಾಗಿದೆ ಈ ಕಾರ್ಯಕ್ರಮದ ವಿರುದ್ಧ ಅನೇಕ ಆರೋಪಗಳು ಕೇಳಿ ಇವೆ ಕಳೆದ ವಾರವಷ್ಟೇ ಬಿಗ್ ಬಾಸ್ ಮನೆಯಲ್ಲಿ ಮಹಿಳಾ ಸ್ಪರ್ಧಿಗಳ ಖಾಸಗಿತನಕ್ಕೆ ಧಕ್ಕೆಯಾಗಿದೆ ಅಂತ ವಕೀಲೆ ಮಹಿಳಾ ಆಯೋಗಕ್ಕೆ ಪತ್ರದ ಮೂಲಕ ದೂರೊಂದನ್ನು ಕೊಟ್ಟಿದ್ರು ಇದೇ ಶೋನಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆಯಾಗ್ತಾ ಅಂತ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಸಲ್ಲಿಕೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡು ನರಕ ಸ್ವರ್ಗ ಎಂಬ ಪರಿಕಲ್ಪನೆಯಲ್ಲಿ ಅರ್ಧಕ್ಕೆ ನಿಲ್ಲಿಸಿ ಬಾಸ್ ಎಲ್ಲಾ ಸ್ಪರ್ಧಿಗಳಿಗೂ ಒಂದೇ ಮನೆಯಲ್ಲಿ ಇರುವಂತೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿತ್ತು ಬಿಗ್ ಬಾಸ್ ಮನೆಯೊಳಗೆ ಡೇ ಡೇನ್ನಿಂದ ಜಗಳ ಜೋರಾಗಿದೆ ಲಾಯರ್ ಜಗದೀಶ್ ಅಂತೂ ಕೇಳೋ ಹಾಗೇ ಇಲ್ಲ ಸ್ಪರ್ಧಿಗಳಿಗೆ ಅಗೌರವದಿಂದ ಮಾತನಾಡುವುದು ಕಾಮನ್ ಆಗ್ಬಿಟ್ಟಿದೆ ಇತ್ತೀಚೆಗೆ ಹೆಣ್ಮಕ್ಕಳ ಮೇಲೆ ಅವಹೇಳನಕಾರಿ ಪದಗಳನ್ನು ಕೂಡ ಬಳಸಿದ್ದು ಜನರಿಂದ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ನಟಿ ಹಂಸಾಗೆ ಆಕ್ಷೇಪಾರ್ಹ ಪದ ಬಳಸಿದ ಲಾಯರ್ ಜಗದೀಶ್ ಹೌದು ಲಾಯರ್ ಜಗದೀಶ್ ಅವರು ಸಹಸ್ಪರ್ಧಿ ಗೋಲ್ಡ್ ಸುರೇಶ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹಂಸಾ ಅವರ ಬಗ್ಗೆ ಆಕ್ಷೇಪಾರ್ಹ ಪದವೊಂದನ್ನ ಬಳಸಿಕೊಳ್ತಾರೆ ಇದನ್ನ ಗೋಲ್ಡ್ ಸುರೇಶ್ ಅವರು ವಿರೋಧ ಮಾಡ್ತಾರೆ ನನ್ನ ಮುಂದೆ ಈ ಬಗ್ಗೆ ಮಾತನಾಡಬೇಡ ಆ ಪದಗಳನ್ನ ಬಳಸಲೇಬೇಡ ಅಂತ ಹೇಳಿರ್ತಾರೆ ಅಷ್ಟೇಗಲ್ಲದೆ ಲಾಯರ್ ಜಗದೀಶ್ ಬಳಸಿದಂತಹ ಪದ ಏನಂತ ಗೊತ್ತಾಗ್ತಾ ಇದ್ದಂತೆ ಎಲ್ಲರೂ ಕೂಡ ಜೋರಾಗಿ ಜಗದೀಶ್ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾರೆ ಹಾಗಾದ್ರೆ ಲಾಯರ್ ಜಗದೀಶ್ ಬಳಸಿದಂತಹ ಪದ ಏನು ಲಾಯರ್ ಜಗದೀಶ್ ಅವರು ಹಂಸ ಬಗ್ಗೆ ಬಳಸಿದಂತಹ ಪದ ಯಾವುದು ಗೊತ್ತಾ ಮು ಅನ್ನುವಂತಹ ಪದವನ್ನ ಲಾಯರ್ ಜಗದೀಶ್ ಅವರು ಬಳಸಿದ್ದಾರೆ ಇದರ ಅರ್ಥ ಗಂಡ ಸತ್ತವಳು ಅನ್ನೋದು ಇದು ಹಂಸ ಅವರನ್ನ ಕೆರಳಿ ಕೆಂಡವಾಗುವಂತೆ ಮಾಡಿದೆ ಅವರು ಇದನ್ನ ನಾನು ಕ್ಷಮಿಸೋದಿಲ್ಲ ಅಂತ ಕ್ಯಾಮರಾ ಮುಂದೆ ಬಂದು ಹೇಳಿದ್ದಾರೆ ಇದಕ್ಕೆ ಹಂಸ ಸಿಟ್ಟು ಕೂಡ ಆಗಿದ್ದಾರೆ ನನ್ನ ಗಂಡನ ಸಾಯಿಸೋಕೆ ಇವನ್ಯಾರು ಅಂತ ಹಂಸ ಅವರು ಕ್ಯಾಮೆರಾ ಮುಂದೆ ಸಿಟ್ಟಾಗಿದ್ದಾರೆ ನನ್ನನ್ನ ಹೇಳೋಕೆ ಇವರು ಯಾರು ಅಂತ ಕಿಡಿಕಾರಿದ್ದಾರೆ ಏನಾದರೂ ಮಾಡ್ತೀರಾ ನಾವೇನಾದರೂ ಮಾಡ್ಬೇಕಾ ಹೀಗನ್ನುವಂಥ ಪ್ರಶ್ನೆಯನ್ನ ಬಿಗ್ ಬಾಸ್ ಮುಂದೆ ಇಡ್ತಾರೆ ಬಿಗ್ ಬಾಸ್ ಕ್ಯಾಮೆರಾ ಮುಂದೆ ಬಂದು ಹಂಸ ಈ ರೀತಿಯಾಗಿ ಸಿಟ್ಟನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಜಗದೀಶ್ ಹೊರಗೆ ಹೋಗಿರೋದು ನಿಜಾನ ಅವರ ಪತ್ನಿ ಹೇಳಿದ್ದೇನು ನೋಡೋಣ ಬನ್ನಿ ಬಿಗ್ ಬಾಸ್ ಮನೆಯಿಂದ ಜಗದೀಶ್ ಅವರು ಹೊರಗೋಗಿದ್ದಾರೆ ಅಂತ ಹೇಳಲಾಗಿದೆ ಆದರೆ ಅವರು ಮನೆಗೆ ಇದುವರೆಗೂ ಬಂದಿಲ್ಲ ಅಂತ ಹೇಳಲಾಗಿದೆ ಹಾಗಾದರೆ ಅವರನ್ನ ಮತ್ತೆ ಬಿಗ್ ಬಾಸ್ ಮನೆಯೊಳಗೆ ಕಳಿಸ್ಲಾಗಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ ಈ ಬಗ್ಗೆ ಸ್ವತಃ ಜಗದೀಶ್ ಅವರ ಪತ್ನಿಗೆ ಮಾತನಾಡಿದ್ದಾರೆ ಈ ಬಗ್ಗೆ ಪತ್ನಿ ಈ ಬಗ್ಗೆ ಪತ್ನಿ ಮಾಧ್ಯಮದವರೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ಸೌಮ್ಯ ಜಗದೀಶ್ ಸ್ಪಷ್ಟನೆಯನ್ನ ಕೊಡಿದ್ದಾರೆ ತಮ್ಮ ಪತಿಯನ್ನ ಮನೆಯಲ್ಲಿನ ಉಳಿದ ಸ್ಪರ್ಧಿಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರು ಮನೆಯಲ್ಲಿ ಹೆಚ್ಚಿನ ಕಂಟೆಂಟ್ ನೀಡ್ತಾ ಇರುವ ಕಾರಣಕ್ಕೆ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಇದು ವೀಕ್ಷಕರ ಕಣ್ಣಿಗೆ ಕಾಣ್ತಾ ಇದೆ ಎಲ್ಲರೂ ಒಂದಾಗಿ ಅವರನ್ನ ಒಂಟಿ ಮಾಡ್ತಿದ್ದಾರೆ ಅಂತಂದಿದ್ದಾರೆ ಇನ್ನು ಜಗದೀಶ್ ಹೊರಗೆ ಬಂದಿರುವ ಬಗ್ಗೆ ನನಗೇನೂ ಗೊತ್ತಿಲ್ಲ ಜಗದೀಶ್ ಮನೆಗೆ ಮಾತ್ರ ಬಂದಿಲ್ಲ ಅವರು ಹೊರ ಬಂದಿದ್ದಾರೋ ಅಲ್ಲಿಯೇ ಇದ್ದಾರೋ ಅದು ಕೂಡ ಗೊತ್ತಿಲ್ಲ ಬಿಗ್ ಬಾಸ್ ಟೀಮ್ ಕಡೆಯಿಂದ ಯಾವುದೇ ಕಾಲ್ ಬಂದಿಲ್ಲ ಈ ಬಗ್ಗೆ ನಾನು ಕೂಡ ಸುದ್ದಿ ಮತ್ತು ಸೋಷಿಯಲ್ ಮೀಡಿಯಾ ಮೂಲಕವೇ ತಿಳಿದುಕೊಂಡಿದ್ದೀನಿ ಅಂತ ಹೇಳಿದರು ಆದರೆ ಇವತ್ತಿನ ಪ್ರೋಮೋವನ್ನು ಗಮನಿಸಿದ್ರೆ ನಿನ್ನೆಯಷ್ಟೇ ಎಪಿಸೋಡೊಂದರಲ್ಲಿ ಬಿಗ್ ಬಾಸ್ ಈ ಹಿಂದೆಂದೂ ಕಾಣದಂತಹ ರೀತಿಯಲ್ಲಿ ಕೋಪವನ್ನು ವ್ಯಕ್ತಪಡಿಸ್ತಾರೆ ಏರು ಧ್ವನಿಯಲ್ಲಿ ಬಿಗ್ ಬಾಸ್ ಆದೇಶವನ್ನು ಹೊರಡಿಸ್ತಾರೆ ರಂಜಿತ್ ಹಾಗೂ ಜಗದೀಶ್ ಈ ಕೂಡಲೇ ಮನೆಯ ಮುಖ್ಯ ದ್ವಾರದಿಂದ ಹೊರಬನ್ನಿ ಅನ್ನುವಂತಹ ಆದೇಶವನ್ನ ನೀಡುತ್ತಾರೆ ಹಾಗಾದ್ರೆ ಮನೆಯಿಂದ ಹೊರ ಹೋಗ್ತಾರಾ ಜಗದೀಶ್ ಹಾಗೂ ರಂಜಿತ್ ಅಥವಾ ಅಲ್ಲಿಂದ ಕ್ಷಮಿಸಿ ಅವರನ್ನು ವಾಪಸ್ ಮನೆ ಕಳಿಸ್ತಾರಾ ಅಥವಾ ಮನೆಯಿಂದ ಹೊರಗೆ ಕಳಿಸಿ ನಂತರ ಸೀಕ್ರೆಟ್ ರೂಮ್ಗೆ ಕಳಿಸ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಯಾಕಂದ್ರೆ ಈ ಹಿಂದಿನ ಒಂದೆರಡು ಸೀಸನ್ಗಳಲ್ಲೂ ಕೂಡ ಸೀಕ್ರೆಟ್ ರೂಮ್ ಇತ್ತು ಈ ಬಾರಿಯೂ ಕೂಡ ಪ್ರೆಸ್ ಮೀಟ್ ಸಂದರ್ಭದಲ್ಲಿ ಸುದೀಪ್ ಅವರನ್ನ ಸೀಕ್ರೆಟ್ ರೂಮ್ ಬಗ್ಗೆ ಪ್ರಶ್ನೆ ಮಾಡಿದಾಗ ಸೀಕ್ರೆಟ್ ರೂಮ್ನಿಂದಾಗಿ ಹಲವು ಊಹಾಪೋಹಗಳು ಜೊತೆಗೆ ವಿವಾದಾತ್ಮಕ ಹೇಳಿಕೆಗಳು ಎಲ್ಲವೂ ಕೂಡ ಕಾಣೋದಕ್ಕೆ ಸಿಗ್ತಾ ಇದ್ದಾವೆ ಹಾಗಾಗಿ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಕೂಡ ಇಲ್ಲ ಅನ್ನುವ ರೀತಿಯಲ್ಲಿ ರಿಯಾಕ್ಷನ್ ಅನ್ನು ಕೊಟ್ಟಿದ್ರು ಆದರೆ ಈ ಕೊನೆಯ ಸಂದರ್ಭದಲ್ಲಿ ಸೀಕ್ರೆಟ್ ರೂಮ್ ಏನಾದರೂ ಇಟ್ಟಿದ್ದಾರಾ ಅನ್ನುವಂತಹ ಪ್ರಶ್ನೆ ನಿಗೂಢವಾಗಿ ಕಾಡ್ತಾ ಇದೆ ಇದು ಈ ವಾರದ ಕೊನೆಯ ಜೊತೆಗೆ ಈ ಸೀಸನ್ನ ಕೊನೆಯ ಪಂಚಾಯಿತಿ ಅಂತ ಕೂಡ ಹೇಳಲಾಗ್ತಾ ಇದೆ ಆದರೆ ಇದರ ಬಗ್ಗೆ ಯಾವುದೇ ಸ್ಪಷ್ಟನೆ ಮಾತ್ರ ಸಿಗ್ತಾ ಇಲ್ಲ ಎಲ್ಲವೂ ಕೂಡ ಊಹಾಪೋಹಗಳೇ ಇದರ ಜೊತೆಗೆ ಇವರಿಬ್ಬರು ನಿಜವಾಗಿಯೂ ಹೊರಹೋದ್ರೆ ಈ ವಾರ ಡಬಲ್ ಎಲಿಮಿನೇಷನ್ ಆಗುವುದು ಪಕ್ಕಾ ರಂಜಿತ್ ಹಾಗೂ ಲಾಯರ್ ಜಗದೀಶ್ ಇಬ್ರು ಕೂಡ ಮನೆಯಿಂದ ಹೊರ ನಡೆದ್ರೆ ಈ ವಾರ ಡಬಲ್ ಎಲಿಮಿನೇಷನ್ ಆಗುತ್ತೆ ಜೊತೆಗೆ ಇವರಿಬ್ಬರ ಗಲಾಟೆಯಿಂದಾಗಿ ಟಿಆರ್ಪಿ ಕೂಡ ಹೆಚ್ಚಾಗುತ್ತೆ ಅನ್ನುವಂತಹ ಮಾತುಗಳು ಸೋಷಿಯಲ್ ಮೀಡಿಯಾ ವಲಯಗಳಲ್ಲಿ ಸಿಕ್ಕಾಬಟ್ಟೆ ಜೋರಾಗಿ ಇದೆ ಯಾಕೆಂದರೆ ಈ ಹಿಂದಿನ ಹಲವು ಎಪಿಸೋಡ್ಗಳನ್ನು ಗಮನಿಸಿದ್ರೆ ಎಲ್ಲ ಕ್ಯಾಮೆರಾದಲ್ಲೂ ಕಾಣಿಸಿದ್ದು ಕೇವಲ ಜಗದೀಶ್ ಮಾತ್ರ ಬೇರೆ ಯಾವ ಕಂಟೆಸ್ಟೆಂಟ್ ಕೂಡ ಆ ರೀತಿಯಾಗಿ ಕಾಣಿಸಿಕೊಂಡಿಲ್ಲ ಜೊತೆಗೆ ಉಳಿದ ಸ್ಪರ್ಧಿಗಳೆಲ್ಲವೂ ಇದ್ದರೂ ಇಲ್ಲದಂತಿರೋದು ಕೂಡ ಇಲ್ಲಿ ಗಮನಾರ್ಹ ಹಾಗಾಗಿ ಜಗದೀಶಿಂದ ಆರ್ ಪಿ ಸಿಗ್ತಾ ಇದೆ ಅನ್ನುವಂತಹ ಮಾತುಗಳು ಜಗದೀಶ್ ಫಾಲೋವರ್ಸ್ ಹೇಳ್ತಾ ಇದ್ದಾರೆ ಜೊತೆಗೆ ಆಡಿಯನ್ಸ್ ನಿಮ್ಮ ಅಭಿಪ್ರಾಯ ಏನು ಬಿಗ್ ಬಾಸ್ ಈ ಸೀಸನ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಅನ್ಸುತ್ತೆ ಈ ವಾರ ಡಬಲ್ ಎಲಿಮಿನೇಷನ್ ಆಗುತ್ತಾ ಅಥವಾ ಅವರನ್ನ ಕ್ಷಮಿಸಿ ಮತ್ತೆ ವಾಪಸ್ ಮನೆಗೊಳಗೆ ಕಳಿಸಲಾಗತ್ತಾ ಅಥವಾ ಸೀಕ್ರೆಟ್ ರೂಮ್ ಒಳಗೆ ಇಡಲಾಗತ್ತಾ ಜೊತೆಗೆ ಇರುವಂತಹ ಕಾನೂನಾತ್ಮಕ ಹೋರಾಟಗಳನ್ನ ಕಲರ್ಸ್ ವಾಹಿನಿ ಯಾವ ರೀತಿ ಎದುರಿಸುತ್ತೆ ಅನ್ನೋದು ಪ್ರಶ್ನಾರ್ಹ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ